ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೋಳಿಬಜೆ ಮಾಡುವ. ಸಾಯಂಕಾಲ ಆದರೆ ಸಾಕು, ಕಾಫಿ ಜೊತೆ ಟೀ ಜೊತೆ ಏನಾದರೂ ಬಿಸಿ ಬಿಸಿ ಬೇಕು ಅಂತೇಳಿ ಎಲ್ರಿಗೂ ಅನ್ನಿಸ್ತದೆ ಅಲ್ವಾ? ಹಾಗೆ ನಾನಿವತ್ತು ಗೋಳಿಬಜೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಒಂದು 10 ನಿಮಿಷ ಸಾಕು, ಇನ್ಸ್ಟಂಟಾಗಿ ಮಾಡ್ಬೋದು ಇದನ್ನು. ಎಲ್ಲ ಐಟಮ್ಸು ನಮ್ಮ ಹತ್ರ ಇದ್ದೇ ಇರ್ತದೆ ಮನೆಯಲ್ಲಿ. ಈಗ ಏನೆಲ್ಲ ಬೇಕು ಅಂತ ನೋಡುವ. ಈಗ 1 ಕಪ್ಪು ಮೊಸರು ತಗೊಂಡಿದ್ದೇನೆ ನಾನು. ನೀವೆಷ್ಟು ಮೊಸರು ತಗೊಳ್ತೀರಿ ಅದರ ಡಬಲ್ ಮೈದಾ ತಗೊಳ್ಬೇಕು. ಆಮೇಲೆ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹುಡಿ. ಅಕ್ಕಿ ಹುಡಿ ಯಾಕೆ ಹಾಕೋದಂದ್ರೆ ಅದು ಕ್ರಿಸ್ಪ್ ಬರಲಿಕ್ಕೆ. ಆಮೇಲೆ ಸೋಡಾ ಹುಡಿ 2-3 ಚಿಟಿಕಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವು, ಹಸಿಮೆಣಸು, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಹಾಗೆ ಕೊಬ್ಬರಿ. ಇದರಲ್ಲಿ ನಿಮಗೆ ಮಸಾಲೆ ಬೇಡ ಅಂತ ಹೇಳಿದರೆ ಇದೆಲ್ಲನೇ ಅವಾಯ್ಡ್ ಮಾಡ್ಬೋದು. ಅಕ್ಕಿ, ಸೋಡಾ, ಉಪ್ಪು, ಸಕ್ಕರೆ ಹಾಗೂ ಕರಿಬೇವು ಇವಿಷ್ಟಿದ್ರೆ ಇದು ಮಾಡ್ಬೋದು. ಇದೆಲ್ಲ ನಾಟ್ ಮಸ್ಟ್, ಬೇಕೇ ಬೇಕು ಅಂತೇನಿಲ್ಲ. ಇದೆಲ್ಲ ನಮ್ಮ ಬಾಯಿ ರುಚಿಗೆ ಹಾಕೋದಷ್ಟೇ. ಇದನ್ನು ಮೈಸೂರು ಬಜ್ಜಿ ಅಂತ ಕೂಡ ಹೇಳ್ತಾರೆ. ನಾವಿಲ್ಲಿ ಮಂಗಳೂರಿನವರು ಗೋಳಿಬಜೆ ಅಂತ ಹೇಳ್ತೇವೆ. ಈಗ ಮೊದಲಿಗೆ ಇದು ನಮ್ಮ ಮಂಗಳೂರಿನ ಟ್ರೆಡಿಷನಲ್ ಫುಡ್. ಇದು ಇದಕ್ಕೆ ಮೊಸರು ಹಾಕ್ಕೊಂಡಿದ್ದೇನೆ ಇದಕ್ಕೆ ಬೌಲಿಗೆ. ಇದಕ್ಕೆ ಉಪ್ಪು ಹಾಗೂ ಈ ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೀಟ್ ಮಾಡುವ. ಅದನ್ನು ಬೀಟರಲ್ಲಿ ಸಹ ಮಾಡ್ಬೋದು, ಬಟ್ ನನಗೆ ಕೈಯಲ್ಲಿ ಮಾಡಿದರೆ ಅದು ಇಷ್ಟ ಆಗೋದು. ಒಂದು 2-3 ನಿಮಿಷ ಬೀಟ್ ಮಾಡಿದ್ದೇನೆ. ಈಗ ನಾವೆಲ್ಲ ಸಣ್ಣವರಿದ್ದಾಗ ಹೋಟ್ಲಿಗೆ ಹೋದರೆ ಅಲ್ಲಿರೋದು 2 ಐಟಮ್, ಒಂದು ಬನ್ಸ್, ಇನ್ನೊಂದು ಗೋಳಿಬಜೆ. ಹಾಗೆ ಸಣ್ಣವಿದ್ದಾಗಿಂದಲೂ ನಮಗಿದನ್ನು ಚಿರಪರಿಚಿತವಾದ ಒಂದು ತಿಂಡಿ. ಇದು ಮಾಡಲಿಕ್ಕೆ ಕೂಡ ಸುಲಭ. ಇದು ಈಗ ಇದಕ್ಕೆ ಮೈದಾ ಸೇರಿಸ್ತಾ ಇದ್ದೇನೆ. ಮೈದಾ ಹಾಕಿ ಒಮ್ಮೆ ಚೆನ್ನಾಗಿ ಮೊಸರಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹುಡಿ ಕೂಡ ಈಗಲೇ ಹಾಕ್ಕೊಳ್ಬೋದು. ಇದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಸೇರಿಸ್ಕೊಳ್ಳಿ. ತುಂಬ ನೀರು ಒಂದೇ ಸತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ 1/4 ಲೋಟ ನೀರು ಹಾಕಿದ್ದೇನೆ. ಹಾಗೊಂದು ವೇಳೆ ನೀರು ಹೆಚ್ಚಾಯಿತು ಅಂದರೆ ಒಂದು ಸ್ವಲ್ಪ ಮೈದಾ ಸೇರಿಸ್ಕೊಳ್ಳಿ ಅಷ್ಟೇ, ಪ್ರಾಬ್ಲಮ್ ಏನಿಲ್ಲ ಅದರಲ್ಲಿ. ಬಟ್ ಮಾಡುವ ಅಳತೆಗಳೆಲ್ಲ ಹೆಚ್ಚು ಕಡಿಮೆ ಆಗ್ತದೆ, ಹಾಗಾಗಿ ಬೇಕಾದಷ್ಟು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಳಿ. ಗಂಟುಗಳಿಲ್ಲದ ಹಾಗೆ ಕಲಸ್ಕೊಳ್ಬೇಕು. ಈಗ ಗಂಟುಗಳಿಲ್ಲದ ಹಾಗೆ ಕಲಸಿ ಆಯಿತು. ಇನ್ನಿದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಹೀಗೆ ಬೀಟ್ ಮಾಡಿ ಹಿಟ್ಟಲ್ಲಿ ಗಾಳಿ ತುಂಬಿಸ್ಕೊಳ್ಬೇಕು. ಆವಾಗ ನಿಮಗೆ ಅದು ಹೀಗೆ ಬಿಡುವಾಗ ಚೆಂದ ಉಬ್ಬಿಕೊಂಡು ಬರ್ತದೆ. ಇದೀಗ ನೋಡಿ 1.5 ನಿಮಿಷದಷ್ಟು ಟೈಮ್ ಮಾಡಿದೆ ನಾನೀಗ. ಈಗ ಇದಕ್ಕೆ ಸೋಡಾ ಹುಡಿ ಹಾಕ್ತಾ ಇದ್ದೇನೆ. ಇನ್ನು ಪುನಃ 1.5 ನಿಮಿಷ ಅದನ್ನು ಹಾಗೆ ಬೀಟ್ ಮಾಡಿ. 1 ಟೀಸ್ಪೂನಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸು. ಹಸಿಮೆಣಸು ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಕೊಬ್ಬರಿ ಚೂರುಗಳು. ಇದನ್ನೀಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಮ್ಮ ಹಿಟ್ಟು ರೆಡಿ ಆಯಿತು. ಈ ಹದಕ್ಕೆ ಬೀಳ್ಬೇಕದು. ಹಿಟ್ಟಿನ ಹದ ಕೂಡ ಮುಖ್ಯ ಆಗ್ತದೆ, ಇಲ್ಲದಿದ್ರೆ ಒಳಗೆ ಗೋಳೆ ಬರೋದಿಲ್ಲ. ಅದು ಗೋಳಿಬಜೆ ಎಣ್ಣೆಯಲ್ಲಿ ಬಿಡ್ಲಿಕ್ಕೆ ಒಂದು ಸ್ವಲ್ಪ ನೀರು ಇಟ್ಕೊಳ್ಬೇಕು. ಹೀಗೆ ಕೈಯನ್ನು ಫಸ್ಟಿಗೆ ಹೀಗೆ ಚಂಡಿ ಮಾಡಿಕೊಂಡು ಆಮೇಲೆ ಹೀಗೆ ಹಿಟ್ಟು ತೆಗೆದು ಬಿಡಬೇಕು.
ಎಣ್ಣೆ ತುಂಬ ಕಾದಿರಬಾರ್ದು. ತುಂಬ ಕಾದಿದ್ರೂ ಅದು ಬೇಗ ಹೊರಗಡೆಯಿಂದ ಬೇಯ್ತದೆ, ಬಟ್ ಒಳಗಡೆಯಿಂದ ಬೇಯುವುದಿಲ್ಲ. ಹಾಗಾಗಿ ಮೀಡಿಯಂ ಉರಿಯಲ್ಲಿರಬೇಕದು. ನೋಡಿ, ಹೀಗೆ ದುಂಡಗೆ ದುಂಡಗೆ ಬಿಟ್ಟರಾಯಿತು. ಕೂಡಲೇ ಸೌಟ್ ಹಾಕಬೇಡಿ, ಅದು ಮೇಲೆ ಬರ್ತದೆ. ಹೀಗೆ ದೊಡ್ಡ ಬೇಕಾದರೆ ದೊಡ್ಡ ಬಿಡಿ, ಸಣ್ಣ ಬೇಕಾದರೆ ಸಣ್ಣ ಬಿಡಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಣ್ಣೆಯಲ್ಲಿ ಬಿಟ್ಟರಾಯಿತು. ಎಣ್ಣೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟು ಬಿಡ್ಬೋದು. ಈ ಗೋಳಿ ಬಜೆಗೆ ಶೇಪ್ ಅಂತ ಇಲ್ಲ, ಅದು ನಿಮಗೆ ಯಾವ ಶೇಪಲ್ಲಿ ಬಿಟ್ಟದು ಬರ್ತದೆ ಆ ಶೇಪು ಅದಕ್ಕೆ ಸರಿಯಾಗಿ ಇರ್ತದೆ. ಅದು ನೋಡಿ, ಇದು ದುಂಡಾಗಿ ಬಂದಿದೆ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೆ ಬೇಯಿಸ್ಬೇಕು. ಇದು ನೋಡಿ, ಇದು ಉದ್ದ ಬರ್ತದೆ ಬಂದಿದೆ. ಇದಕ್ಕೆ ಇಂಥದ್ದೇ ಶೇಪ್ ಅಂತ ಹೇಳಿಲ್ಲ ಅದಕ್ಕೆ. ಮೀಡಿಯಂ ಉರಿಯಲ್ಲಿ ಸರಿಯಾಗಿ ಬೇಯಿಸಿ ಅದನ್ನು ಎರಡೂ ಕಡೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಬಿಳಿ ಇದ್ದ ವಡೆಯನ್ನು ತಿರುಗಿಸಿ ಅಡಿಭಾಗಕ್ಕೆ ಹಾಕಿ ಪುನಃ ಅದನ್ನು ಸರಿಯಾಗಿ ಬೇಯಿಸ್ಕೊಳ್ಳಿ. ಈಗ ರೆಡಿ ಆಯಿತು. ಎಣ್ಣೆಯಲ್ಲಿ ಮುಳುಗುವಷ್ಟೇ ಹಾಕಿ ಇದರ ಜೊತೆಗೊಂದು ಚಟ್ನಿ ಮಾಡುವ. ಸ್ವಲ್ಪ ಕಾಯಿ, ಆಮೇಲೆ ಒಂದು ಸ್ವಲ್ಪ ಹುರಿಗಡಲೆ, ಒಂದು ಟೇಬಲ್ ಸ್ಪೂನ್ ಸಾಕು. ಒಂದು ಬೀಜದಷ್ಟು ಹುಣಸೆ ಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ಲೇವರ್ಗೋಸ್ಕರ ಎರಡೇ ಎರಡು ಪುದೀನ ಎಲೆ, ಎರಡು ಎಸಳು ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ತುಂಡು ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು. ಇವಿಷ್ಟನ್ನು ತರಿತರಿಯಾಗಿ ರುಬ್ಬಿಕೊಳ್ಳುವ. ಈಗ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಚಟ್ನಿ ರೆಡಿ ಆಯಿತು. ಇದು ನೋಡಿ, ಹೊರಗಡೆಯಿಂದ ಗರಿ ಗರಿಯಾಗಿ ಕೇಳ್ತಾ ಇದೆಯಾ ನಿಮಗೆ, ಒಳಗಡೆಯಿಂದ ಸಾಫ್ಟಾಗಿ. ನೋಡಿ, ಗೋಳೆ ಗೋಳೆ ಆಗಿ ಕಾಣ್ತದ. ಹೀಗೆ ಬರಬೇಕಿದು ಟೆಕ್ಸ್ಚರ್. ಇದನ್ನು ಹೀಗೆ ಚಟ್ನಿಗೆ ಮುಳುಗಿಸಿ ಗೋಳಿ ಬಜೆ ತಿನ್ನಲಿಕ್ಕೆ ರೆಡಿ. ಒಮ್ಮೆ ಮಾಡಿ ನೋಡಿ, ಹಾಗೆ ಹೇಗೆ ಆಯಿತು ಅಂತೇಳಿ ನಮಗೊಂದು ಕಮೆಂಟ್ ಹಾಕಿ ತಿಳಿಸಿ. ಹಾಗೆ ಲೈಕ್ ಮಾಡಿಕೊಂಡು ನಿಮ್ಮವರಿಗೆಲ್ಲ ಹಂಚಿಕೊಳ್ಳಿ, ಶೇರ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಯಂಕಾಲದ ತಿಂಡಿ ಗೋಳಿಬಜೆ ರೆಡಿ ಆಯಿತು. ಚಟ್ನಿ, ಚಾಯ, ಗೋಳಿಬಜೆ.